ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ಸೋ ಯಾವ ವಿಚಾರವಾಗಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನಿಂದನೆ ಮಾಡಿರುವಂತ ವ್ಯಕ್ತಿ ವಿರುದ್ಧವಾಗಿ ರಮ್ಯಾ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಇನ್ಸ್ಟಾಗ್ರಾಮ್ ನಲ್ಲಿ ನಿಂದನೆ ಮಾಡಿರುವ ವ್ಯಕ್ತಿ ವಿರುದ್ಧವಾಗಿ ರಮ್ಯಾ ದೂರು ಕೊಟ್ಟಿದ್ದಾರೆ. ಕೇಂದ್ರ ವಿಭಾಗ ಸಿಇಎನ್ ಠಾಣೆಗೆ ರಮ್ಯಾ ದೂರನ ಕೊಟ್ಟಿರೋದು. ಹಲಸೂರು ಗೇಟ್ ಪೊಲೀಸ್ ಠಾಣೆ ಬಳಿ ಇರುವಂತ ಕೇಂದ್ರ ವಿಭಾಗ ಸಿಇಎನ್ ಠಾಣೆಗೆ ದೂರನ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ನಿಂದನೆಯನ್ನ ಮಾಡ್ತಾ ಇದ್ದಂತ ವ್ಯಕ್ತಿ ವಿರುದ್ಧವಾಗಿ. ಪಬ್ಲಿಕ್ ಲೈಫ್ ನಲ್ಲಿರೋರು ಇದನ್ನ ಹೆಚ್ಚಾಗಿ ಫೇಸ್ ಮಾಡ್ತಾ ಇರ್ತಾರೆ. ರಮ್ಯಾ ಅವರ ವಿಚಾರವಾಗಿಯೂ ಕೂಡ ಇದೀಗ ಹಾಗೆ ಆಗಿದೆ. ಇನ್ಸ್ಟಾಗ್ರಾಮ್ ನಲ್ಲಿ ಆ ವ್ಯಕ್ತಿ ಯಾವ ರೀತಿಯಾಗಿ ನಿಂದನೆ ಮಾಡಿದಾನೆ ಏನು ಅನ್ನೋದಾಗಿ ಗೊತ್ತಿಲ್ಲ. ನಿಂದನೆ ಮಾಡಿದ್ದಾನೆ ಅನ್ನುವಂತ ದೂರನ್ನ ರಮ್ಯಾ ಅವರು ಕೊಟ್ಟಿದ್ದಾರೆ. ಕೇಂದ್ರ ವಿಭಾಗ ಸಿಎನ್ ಠಾಣೆಗೆ ನಟಿ ರಮ್ಯಾ ದೂರನ್ನ ಕೊಟ್ಟಿದ್ದಾರೆ. ಸೊ ಇನ್ಸ್ಟಾಗ್ರಾಮ್ ನಲ್ಲಿ ಆಕ್ಟಿವ್ ಆಗಿರ್ತಾರೆ, ಪಬ್ಲಿಕ್ ಲೈಫ್ ನಲ್ಲಿ ಇರ್ತಾರೆ, ಅವರ ಜೀವನದ ಅಂಶಗಳನ್ನು ಕೂಡ ಹಂಚಿಕೊಳ್ಳುತ್ತಾ ಇರ್ತಾರೆ. ಅದು ಯಾರಿಗೆ ಇಷ್ಟವಾಗುತ್ತೋ ಇಲ್ವೋ, ಇಷ್ಟವಾದ್ರೆ ಅದನ್ನ ಲೈಕ್ ಮಾಡಿ, ಇಲ್ಲಾಂದ್ರೆ ಹಾಗೆ ಬಿಟ್ಬಿಡಿ. ಆದ್ರೆ ಇತ್ತೀಚೆಗೆ ಆ ರೀತಿಯಾಗಿ ಆಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸೆಲೆಬ್ರಿಟಿಗಳು ಹೆಚ್ಚು ಆಕ್ಟಿವ್ ಆಗಿರ್ತಾರೋ ಅವ್ರಿಗೆ ಏನಾದ್ರೂ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ. ಪಬ್ಲಿಕ್ ಲೈಫ್ ನಲ್ಲಿ ಇದೀಗ ರಮ್ಯಾ ಅವರು ಕೂಡ ಅದನ್ನೇ ಫೇಸ್ ಮಾಡ್ತಾ ಇದ್ದಾರೆ, ಯಾರೋ ನಿಂದನೆಯನ್ನ ಮಾಡಿದ್ದಾರೆ ಅಂತ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುರಳಿ ಕನೆಕ್ಟ್ ನಲ್ಲಿದ್ದಾರೆ. ಮುರಳಿ, ಇದೀಗ ಯಾವ ರೀತಿಯಾದಂತಹ ನಿಂದನೆಯನ್ನ ಮಾಡಿದ್ರು, ಏನಾಗಿತ್ತು ಅಂತ? ಚೈತ್ರ, ಏನಂದ್ರೆ ಕೆಲವೊಂದು ವಿಚಾರಗಳನ್ನ ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕೊಳ್ತಾ ಇದ್ರು, ಜೊತೆಗೆ ಕೆಲವೊಂದು ವಿಚಾರಗಳನ್ನ ಕೂಡ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ವಿಚಾರವಾಗಿ ಒಬ್ಬ ವ್ಯಕ್ತಿ ಏನಿದ್ರು, ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಕೆಟ್ಟದಾಗಿ ಅಶ್ಲೀಲವಾಗಿ ಅವರಿಗೆ ಮೆಸೇಜ್ ಅನ್ನ ಮಾಡುವಂತದ್ದು, ಜೊತೆಗೆ ಇವರು ವಾರ್ನ್ ಕೂಡ ಮಾಡಿರ್ತಾರೆ. ಅಂದ್ರೆ ಒಂದೆರಡು ಬಾರಿ ಮೆಸೇಜ್ ನಮ್ಮ ಪರ್ಸನಲ್ ಆಗಿ ಒಂದಷ್ಟು ಮೆಸೇಜ್ ಗಳನ್ನ ಮಾಡಿ ನೀವು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತೇಳಿ ವಾರ್ನ್ ಕೂಡ ಮಾಡಿರ್ತಾರೆ. ಆದ್ರೆ ಆತ ವ್ಯಕ್ತಿ ಏನಿದ್ದ, ಆತ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ನ, ಅಥವಾ ತನ್ನ ಅಸಲಿ ಅಕೌಂಟ್ ನಿಂದ ಈ ರೀತಿಯಲ್ಲಿ ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಹಾಕುವಂತದ್ದು, ಜೊತೆಗೆ ಆಕೆಗೆ ಏನು ಬೆದರಿಕೆ ಹಾಕೋ ರೀತಿಯಲ್ಲಿ ಒಂದಷ್ಟು ಮೆಸೇಜ್ ಗಳನ್ನ ಮಾಡ್ತಾ ಇದ್ದ ಅನ್ನೋದ್ರ ಹಿನ್ನೆಲೆಯಲ್ಲಿ ಈಗ ಹಲಸೂರುಗೇಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅವರ ಐಡಿಯಾಲಜಿಗಳೇನಿತ್ತು, ಐಡಿಯಾಲಜಿಗಳಿರ್ಬೋದು, ಜೊತೆಗೆ ಅವರ ಕೆಲವೊಂದು ವಿಚಾರಗಳೇನಿತ್ತು, ಆ ವಿಚಾರಗಳನ್ನ ಹೇಳೋ ಸಂದರ್ಭದಲ್ಲಿ ಅದನ್ನ ಪ್ರತಿ ಒಂದು ಯಾವ್ದಾದ್ರು ಒಂದು ವಿಚಾರಗಳನ್ನ ಅವರು ಹಾಕೊಂಡ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಹಾಕೊಂಡ್ರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋ ಕೆಲಸವನ್ನ ಮಾಡ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಈಗ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ಚೈತ್ರ, ಇಲ್ಲಿ ಪಬ್ಲಿಕ್ ಲೈಫ್ ನಲ್ಲಿರೋರು ಇದನ್ನ ಫೇಸ್ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಮುರಳೀಧರ್ ಡೀಟೇಲ್ಸ್ ಗಾಗಿ. ನೋಡಿ, ನಟಿ ರಮ್ಯಾ ಅವರು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಪ್ರತಿನಿಧಿ ಹೇಳೋ ಪ್ರಕಾರ ಒಂದಷ್ಟು ಬಾರಿ ಅವರಿಗೆ ಇನ್ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಿ ಈ ರೀತಿಯಾಗಿ ಮಾಡೋ ತಪ್ಪು ಅಂತಾನೂ ಹೇಳಿದ್ದಾರೆ ಅಂತ. ನೇರವಾಗಿ ಕಂಪ್ಲೇಂಟ್ ಕೊಡಬಹುದಿತ್ತು, ಮೇ ಬಿ ಕನ್ವಿನ್ಸ್ ಆಗಬಹುದು, ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಬಹುದು ಅನ್ನುವಂತ ಉದ್ದೇಶದಿಂದ ಇವರೂ ಕೂಡ ಆತನಿಗೆ ತಿಳಿ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಆತ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ.